ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನನಗೆ ಒಂದು ಮಾಹಿತಿ, ಇವತ್ತು ಅವರು ನಿನ್ನೆ ದಿನ ಬಾಯಿ ತೆಗೆದಿರ್ತಕ್ಕಂಥದ್ದು ನಮ್ಮ ಪಕ್ಷದ ಬಗ್ಗೆ, ಪಂಚರತ್ನದೆಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ, ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಆರ್ ಎಸ್ ಎಸ್ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು. ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು. ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಆರ್ ಎಸ್ ಎಸ್ನಲ್ಲಿ ತೀರ್ಮಾನಗಳೇನಾಗಿದೆ. ಅದರಿಂದ ಈಗ ನಿನ್ನೆಯಿಂದ ನಮ್ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ ಗದಾಪ್ರಹಾರ. ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ, ಆ ವರ್ಗಕ್ಕೆ ಸೇರಿದವರವರು. ನಮ್ಮ ಕಡೆ ಬ್ರಾಹ್ಮಣರು ಸರ್ವೇ ಜನೋ ಸುಖಿನೋ ಭವಂತು ಅಂತಾರೆ. ನಮ್ಮ ಹಳೆ ಕರ್ನಾಟಕದ ಭಾಗದ ನಮ್ಮ ಬ್ರಾಹ್ಮಣ ಸಮಾಜ ಸರ್ವೇ ಜನೋ ಸುಖಿನೋ ಭವಂತು ಅಂತಕ್ಕಂಥ ಹೇಳೋರು. ಇವರೇನಿದ್ದಾರೆ, ಇವರು ನಮ್ಮ ಭಾಗದ ಬ್ರಾಹ್ಮಣರಲ್ಲ. ಇವರು ಮಹಾರಾಷ್ಟ್ರ ಭಾಗದ ಪೇಶ್ವೆಗಳೇನಿದ್ದರು ಆ ವಂಶಕ್ಕೆ ಸೇರಿದಂಥವ್ರು ಇವರು. ಅವರಿಗೆ ಸಂಸ್ಕೃತಿ ಇಲ್ಲ, ಸಂಸ್ಕೃತಿ ಬೇಕಿಲ್ಲ. ದೇಶ ಒಡೆಯತಕ್ಕಂಥದ್ದು, ಕುತಂತ್ರದ ರಾಜಕಾರಣ ಮಾಡ್ತಕ್ಕಂಥದ್ದು, ದೇಶಭಕ್ತಿ ಅಂತಕ್ಕಂಥ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಕೊಟ್ಟಂಥವ್ರನ್ನ ಮಾರಣಹೋಮ ಮಾಡ್ತಕ್ಕಂಥದ್ದು ಈ ಪ್ರವರ್ಗದಿಂದ ಬಂದಿರತಕ್ಕಂಥವ್ರು. ಇವತ್ತು ವೀರಶೈವ ಸಮಾಜಕ್ಕೂ ಹೇಳ್ತೇನೆ, ಒಕ್ಕಲಿಗ ಸಮಾಜಕ್ಕೂ ಹೇಳ್ತೇನೆ, ಹಿಂದುಳಿದವ್ರಿಗೂ ಹೇಳ್ತೇನೆ, ದಲಿತರಿಗೂ ಹೇಳ್ತೇನೆ, ಬಿ ಜೆ ಪಿಯ ಈ ಹುನ್ನಾರ ಏನಿದೆ, ಕರ್ನಾಟಕದ ಜನ ಈ ಬಿ ಜೆ ಪಿಯ ಆರ್ ಎಸ್ ಎಸ್ನ ಕುತಂತ್ರಕ್ಕೆ ಮರಳಾಗಬೇಡಿ. ಈ ರಾಜ್ಯ ಒಡಿತಾರೆ. ಈ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳನ್ನು ಮುಂದೆ ಮುಖ್ಯಮಂತ್ರಿ ಮಾಡಿ ಅದರ ವಿಷಯ ಬಂದಿದೆ. 8 ಜನ ಉಪಮುಖ್ಯಮಂತ್ರಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡಿ 8 ಜನ ಉಪಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಆರ್ ಎಸ್ ಎಸ್ ಕೇಂದ್ರದಲ್ಲಿ, ಇದೆಲ್ಲ ಮಾಹಿತಿ ನನ್ನ ಹತ್ರ ಇದೆ. ನಾನು ಹೋರಾಟವೇ ಈ ಒಂದು ಈ ರೀತಿಯ ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯವನ್ನು ಕುಲಿಗೆಡಿಸ್ಲಿಕ್ಕೆ ನೋಟಿದ್ದಾರೆ ಇಂಥ ವ್ಯಕ್ತಿಗಳನ್ನ ಇಟ್ಕೊಂಡು. ಇದ್ರ ವಿರುದ್ಧವೇ ನನ್ನ ಹೋರಾಟ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.